निखिल बुक्स निद्बिट्रे इडी प्रपंचने मर्त बिड़तिया ओदित साकु तगो फ्रूट्स तिन्नु ओ पेट्टा की दियला नाने तिन्स बेकु निन येन अदरो नन मेल कोपाना याक निखिल हाँ केल्ती दिया नाने मर्द है मत्ते इल्लिंद होगो अष्टली रीति तिन्सी तिन्सी नन गेनो उन गति कानिस्तिया हाँ दु ಈಗಾಗ್ಲೇ ಸ್ಟ್ರಾಂಗ್ ಆಗಿರೋ ನನ್ನ ಗಂಡನ ಸೂಪರ್ ಸ್ಟ್ರಾಂಗ್ ಮಾಡ್ತೀನಿ ನಿಖಿಲ್ ಸುಮ್ಮನೆ ತಿನ್ನು ಫ್ರೂಟ್ಸ್ ಜಾಸ್ತಿ ತಿಂದ್ರೆ ನಿಮ್ಮಂತ ಡಾಕ್ಟರ್ಸ್ ಇಂದ ದೂರ ಇರಬಹುದಲ್ವಾ ನನ್ನಿಂದ ನಾನೇ ದೂರ ಇರೋದಾ ಏನು ಅಂತ ಮಾತಾಡ್ತೀಯ ಅಮ್ಮ ಒಂದೊಂದ್ಸಲ ಅರ್ಥನೂ ಆಗಲ್ಲ ಅದ್ರಲ್ಲಿ ಅರ್ಥನೂ ಇರಲ್ಲ ವೆರಿ ಫನ್ನಿ ಮಾಯಾ ಈ ಡಬ್ಬಾ ಜೋಕನೆಲ್ಲ ಎಲ್ಲಿಂದ ಕಲಿತೀಯ ನೀನು ಮಾಯಾ ನಿಮ್ಗೊಂದು ವಿಷಯ ಹೇಳಲ್ಲ ಈ ಧರ್ಮೇಂದ್ರನ ವಿಷಯ ಯಾಕೆ ನಮಗೆ ಒಂದ್ಸಲ ಅವನಿಂದ ಆಗಿದ್ದೆ ಸಾಕು ಮತ್ತೆ ಯಾಕೆ ಅವನ್ನ ಎದುರು ಹಾಕೊಳ್ಳೋದು ಹಾಗಲ್ಲ ನಿಖಿಲ್ ಇತ್ತೀಚೆಗೆ ಯಾಕೋ ಶ್ರೇಷ್ಠ ನಾರ್ಮಲ್ ಆಗಿಲ್ಲ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ ಅನಿಸ್ತಿದೆ ಮೊದ್ಲಿನ ತರ ಇಲ್ಲ ಅವಳು ಇದು ಪಕ್ಕ ಧರ್ಮೇಂದ್ರಿಂದ ಕೆಲಸ ಇರಬೇಕು ಹೇಗೆ ಮಾಯಾ ಗೊತ್ತಿಲ್ಲ ಆದ್ರೆ ಶ್ರೇಷ್ಠನ್ನ ಏನೋ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಈಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾಯಾ ಗೊತ್ತಿಲ್ಲ ನಿಖಿಲ್ ಆದ್ರೆ ಧರ್ಮೇಂದ್ರನ್ ಹುಡುಗರು ಈ ರೀತಿ ಯಾರಿಗೂ ಕದ್ದು ಮುಚ್ಚಿ ಊಟ ತಗೊಂಡು ಹೋಗೋದನ್ನ ನೋಡ್ತಿದ್ರೆ ಆ ಧರ್ಮೇಂದ್ರ ನಮ್ಮ ವಿರುದ್ಧ ಏನೋ ಮಸ್ಲತ್ ಮಾಡ್ತಿದ್ದಾನೆ ಅನ್ಸುತ್ತೆ ಇಲ್ಲ ಮಾಯ ನನ್ಗೇನೋ ಇದ್ರಲ್ಲಿ ಕನೆಕ್ಟಿವಿಟಿನೇ ಕಾಣಿಸ್ತಿಲ್ಲ ನೀನ್ ಸುಮ್ನೆ ಓವರ್ ಥಿಂಕ್ ಮಾಡ್ತಿರ್ಬೋದು ಹೇಳದ್ನಲ್ಲ ನಿಖಿಲ್ ನನಗೂ ಕ್ಲಾರಿಟಿ ಇಲ್ಲ ಸರಿ ಹಾಗಾದ್ರೆ ಇನ್ ಮುಂದೆ ಏನೇ ಮಾಡೋದಾದ್ರೂ ನನಗೂ ಇನ್ಫಾರ್ಮ್ ಮಾಡು ಜೊತೆಗೆ ಸೇರಿ ಏನಾದರೂ ಮಾಡೋಣ ಸರಿ ಲಚ್ಚಿನ ನೋಡದೇ ಇರೋ ಹಾಗೆ ಅದ್ ಹೇಗ್ ನನ್ನ ತಡಿತಾಳೋ ನಾನು ನೋಡೇ ಬಿಡ್ತೀನಿ ಯಾಮಿನಿ ನಿಂತ್ಕೊ ಅಂತ ಒಂದು ಸಲ ಹೇಳಿದ್ರೆ ಕಿವಿ ಕೇಳ್ಸಲ್ವಾ ನಿನಗೆ ನನ್ನನ್ನ ತಡೆಯೋದಕ್ಕೆ ನೀನ್ ಯಾರೇ
ಯಾಕೆ ಇಷ್ಟು ದಿನ ಮನೇಲಿಲ್ದೆ ನಾನು ಯಾರು ಅಂತ ಮರ್ತೋಗಿದ್ಯಾ? ನಿನ್ ಹತ್ರ ನನಗೇನ್ ಮಾತು? ನಿಂತ್ಕೋ. ನೀನು ಶ್ರೇಷ್ಠನ್ ರೂಮ್ ಹತ್ರ ಏನಕ್ಕೆ ಹೋಗ್ತಿದ್ಯಾ? ನಿನಗೆ ಅವಳ ಹತ್ರ ಏನ್ ಕೆಲ್ಸ? ಹಲೋ, ಯಾರಿಗೆ ಏನ್ ಕೇಳ್ತಾ ಇದೀಯ ನೀನು? ನೀನೇನ್ ಈ ಮನೆ ಸರ್ವಾಧಿಕಾರಿ ಅನ್ಕೊಂಡಿದ್ಯಾ ಎಲ್ಲಾನು ಕಂಟ್ರೋಲ್ ಮಾಡೋದಕ್ಕೆ? ನೀನು ಶ್ರೇಷ್ಠಂಗ್ ಮಾತ್ರ ಗಾರ್ಡಿಯನ್, ಹಾಗಂತ ನಮ್ಮನ್ನೆಲ್ಲ ಅವಳ ಜೊತೆ ಮಾತಾಡಬಾರ್ದು, ಮೀಟ್ ಮಾಡಬಾರ್ದು ಅಂತ ತಡೆಯೋದಕ್ಕೆ ನಿನಗೆ ಯಾರೇ ರೈಟ್ಸ್ ಕೊಟ್ಟಿದ್ದಾರೆ? ಅರ್ಥ ಆಯ್ತಾ? ಇರ್ಬೋದು, ಆದ್ರೆ ನೀನೇನಕ್ಕೆ ಅವಳನ್ನ ಮೀಟ್ ಮಾಡ್ಬೇಕು ಅಂತಿದ್ಯಾ ಅಂತ ನನಗ್ ಗೊತ್ತು. ಏನು ಏನ್ ಗೊತ್ತಿರೋದು ನಿನ್ಗೆ? ನೀನು ನಿನ್ ಗಂಡ ಶ್ರೇಷ್ಠನ್ ಇಟ್ಕೊಂಡು ನನ್ ವಿರುದ್ಧ ಪ್ಲಾನ್ ಮಾಡ್ತಿರೋದು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಾಪ, ಮಗುನ ಹೆದರ್ಸ್ಕೊಂಡು ಕಂಟ್ರೋಲ್ ಮಾಡೋದಿಕ್ ನೋಡ್ತಿದ್ದೀರಾ? ಇದೆಲ್ಲ ಹೇಗ್ ಗೊತ್ತಾಯ್ತು ಇವಳಿಗೆ? ಆ ಲಚ್ಚಿ ಏನಾದ್ರೂ ಇವಳಿಗೆಲ್ಲ ಹೇಳ್ಬಿಟ್ಟಿದ್ದಾಳ? ನೋಡು, ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ. ನನ್ನ ಹತ್ರ ನಿಮ್ ಮಾತುಗಳೆಲ್ಲ ಇಟ್ಕೋಬೇಡಿ, ನಿನ್ ಗಂಡಂಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆ ಮಾಯಾ ನಮ್ಮ ಮೇಲೆ ಇಷ್ಟೊಂದ್ ವೇಷ ನಿನ್ಗೆ? ನಾವೇನ್ ಮಾಡಿದೀವಿ ನಿನ್ಗೆ? ನಿಮ್ಮ ಆಟಗಳನ್ನೆಲ್ಲ ನಂಬೋದಿಕ್ಕೆ ನಾನು ಅಪ್ಪಾಜಿ ಅಲ್ಲ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನೋಡುದ್ರ ಅಪ್ಪಾಜಿ, ನೋಡುದ್ರ, ಇಷ್ಟು ದಿನ ನಮ್ ಬಗ್ಗೆ ಏನೇ ಮಾತಾಡಿದ್ರು ನಾವ್ ಅದನ್ನ ಸಹಿಸ್ಕೊಂಡು ಸುಮ್ನೆ ಇದ್ದೀವಿ, ಈಗ ನಿಮ್ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಿದ್ದಾಳೆ ಅಂತ. ಎಲ್ರೂ ನಿನ್ ಹಾಗೆ ಮೋಸ ಮಾಡೋರು ಅನ್ಕೊಂಡ್ಬಿಟ್ಯ? ಹೌದು, ಇವನ್ನ ನಾನು ನಂಬ್ತೀನಿ. ಯಾಕ್ ಗೊತ್ತಾ? ಇವರು ನನ್ನ ಕುಟುಂಬಸ್ಥರು. ನೀನ್ ಯಾರು ನನಗೆ? ನನ್ನ ಮೊಮ್ಮಗಳ ಮುಖ ನೋಡ್ಕೊಂಡು ನಿನ್ನನ್ನು ಸಹಿಸ್ಕೊಂಡಿದ್ದೀನಿ ಅಷ್ಟೇ. ನೀನು ಎಲ್ಲರ ಹತ್ರ ಹೇಗೆ ನಡ್ಕೋತಿದ್ಯಾ ಅಂತ ನಾನು ಗಮನಿಸ್ತಾ ಇದ್ದೀನಿ. ಇದೇ ಕೊನೆ. ಇನ್ಮೇಲೆ ನಮ್ಮ ಮನೆಯವ್ರ ಮೇಲೆ ದರ್ಪ ತೋರ್ಸಕ್ ಬಂದ್ರೆ ನಾನು ಬೇರೆ ರೀತಿನೇ ನಿರ್ಧಾರ ಮಾಡಬೇಕಾಗತ್ತೆ. ನೋಡುದ್ರ ಅಪ್ಪಾಜಿ, ನಾನು ಊರಿಂದ ಬಂದು ಶ್ರೇಷ್ಠನ್ನ ನೋಡೋಣ ಅಂತ ಬಂದ್ರೆ ನನ್ನನ್ನೇ ತಡೆದು ಬಾಯ್ಗೆ ಬಂದಾಗ ಮಾತಾಡ್ತಿದ್ದಾಳೆ. ಮಗಳನ್ನ ನೋಡ್ಬೇಕು ಅಂದ್ರೆ ನಾನ್ ಇವಳ ಪರ್ಮಿಷನ್ ತಗೋಬೇಕಾ ಅಪ್ಪಾಜಿ? ಯಾಮಿನಿ, ಸಮಾಧಾನ ಮಾಡ್ಕೋ. ನೀನು ಶ್ರೇಷ್ಠಳ ತಾಯಿ ಸ್ಥಾನದಲ್ಲಿರೋಳು, ನೀನ್ ಯಾಕೆ ಯಾರು ಪರ್ಮಿಷನ್ ಕೇಳಬೇಕು? ಹೋಗ್ ನೋಡು. ಸರಿ ಅಪ್ಪಾಜಿ. ಈ ಮನೇಲಿ ಇರಬೇಕು ಅನ್ನೋ ಹಾಗಿದ್ರೆ ಸರಿಯಾಗಿರೋ.